ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಪಿ ಎ ಬಿ ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಕೇಂದ್ರ ಸರ್ಕಾರವು ಇದೇ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನು ತೆಲಂಗಾಣದಲ್ಲಿ ಸ್ಥಾಪನೆ ಮಾಡುತ್ತಿದೆ ಹಾಗಾದರೆ ಕೆಳಗಿನ ಯಾವುದು ಅರಿಶಿಣದ ಪ್ರಭೇದವಲ್ಲ ನೋಡಿ ತೆಲಂಗಾಣ ಸರ್ಕಾರ ತೆಲಂಗಾಣದಲ್ಲಿ ಈಗ ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಟರ್ಮರಿಕ್ ಬೋರ್ಡನ್ನು ತೆರೀತಾ ಇದ್ದಾವೆ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಅರಿಶಿಣದ ಪ್ರಭೇದವಲ್ಲ ಅಂತ ಕೇಳಿದರೆ ಆಪ್ಷನ್ ನಂಬರ್ ಫೋರ್ ಪಸ್ಮಿನ ಎಂಬುದು ಇನ್ನು ಉಳಿದಂತೆ ಸುಗಂಧಮ್ ಆಗಿರ್ಬೋದು ಅಮಲಾಪುರಂ ಆಗಿರ್ಬೋದು ಕಂದಮಾಲ್ ಎಂಬತಕ್ಕಂಥದ್ದು ಅರಿಶಿಣದ ಪ್ರಭೇದಗಳಾಗಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಂದಮಾಲ್ ಎಂಬತಕ್ಕಂಥ ಅರಿಶಿಣ ತಳಿಗೆ ಜಿ ಐ ಟ್ಯಾಗ್ ಕೂಡ ದೊರೆತಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ಗಮನಿಸಿ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಸ್ಥಾಪನೆ ಆಗ್ತಾ ಇದೆ ಸೊ ಇದರ ಪ್ರಕಾರ ನೋಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಒಂದು ಬಿಲಿಯನ್ ರಫ್ತು ಮಾಡುವ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಉದ್ದೇಶದೊಂದಿಗೆ ಟಾರ್ಗೆಟ್ನೊಂದಿಗೆ ನ್ಯಾಷನಲ್ ಟರ್ಮರಿಕ್ ಬೋರ್ಡನ್ನು ಈಗ ತೆರೀತಾ ಇದ್ದಾರೆ ಡೀಟೇಲ್ಸನ್ನು ನಾವು ನೋಡೋಣ ಮೂರು ದಿನಗಳ ಹಿಂದೆ ತೆಲಂಗಾಣದಲ್ಲಿ ಪ್ರಧಾನಿ ಘೋಷಿಸಿದಂತೆ ರಾಷ್ಟ್ರೀಯ ಅರಿಶಿನ ಮಂಡಳಿ ಅಂದರೆ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ರಚನೆಯಾಗಿದ್ದು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಆಲ್ರೆಡಿ ಹಾಗಾದರೆ ಅರಿಶಿನ ಮಂಡಳಿಯಲ್ಲಿ ಯಾರು ಇರುತ್ತಾರೆ ಅಂತ ಕೇಳೋದಾದರೆ ನೋಡಿ ರಾಷ್ಟ್ರೀಯ ಅರಿಶಿನ ಮಂಡಳಿಯಲ್ಲಿ ಮುಖ್ಯವಾಗಿ ಕೇಂದ್ರದಿಂದ ಆಯುಷ್ ಸಚಿವಾಲಯ ಔಷಧಿಗಳ ಇಲಾಖೆ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆಗಳಿಂದ ಪರಿಣಿತರನ್ನು ಒಳಗೊಂಡಿರತಕ್ಕಂಥ ಸದಸ್ಯರು ಇದರಲ್ಲಿರ್ತಾರೆ ಹಾಗಾದರೆ ನಾವೀಗ ಅರಿಶಿಣದ ಉತ್ಪಾದನೆ ನಾವು ನೋಡೋದಾದರೆ ನೋಡಿ ರಾಷ್ಟ್ರೀಯ ಅರಿಶಿನ ಮಂಡಳಿ ಮತ್ತು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಇತ್ತೀಚೆಗೆ ತೆಲಂಗಾಣ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಇಂಪಾರ್ಟೆಂಟ್ ಆಗುತ್ತೆ ರಾಷ್ಟ್ರೀಯ ಅರಿಶಿನ ಮಂಡಳಿಯ ಜೊತೆಗೆ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಕೂಡ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಲಾಗಿದೆ ಇನ್ನು ಭಾರತದಲ್ಲೇ ನೋಡಿ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಅರಿಶಿನ ಬೆಳೆಯುವ ಮತ್ತು ರಫ್ತು ಮಾಡುವ ಮತ್ತು ಬಳಸುವ ದೇಶವಾಗಿದೆ ಭಾರತದಲ್ಲಿ ವರ್ಷಕ್ಕೆ ಹನ್ನೊಂದು ಲಕ್ಷ ಟನ್ಗೂ ಹೆಚ್ಚು ಅರಿಶಿನ ಉತ್ಪಾದನೆ ಆಗುತ್ತದೆ ವಿಶ್ವದ ಅರಿಶಿಣ ಉತ್ಪಾದನೆಯಲ್ಲಿ ಭಾರತದ ಬಾಲು ಎಪ್ಪತ್ತೈದು ಪರ್ಸೆಂಟರಷ್ಟಿದೆ ನೋಡಿ ವಿಶ್ವದಲ್ಲಿ ಎಪ್ಪತ್ತೈದು ಪರ್ಸೆಂಟರಷ್ಟು ಅರಿಶಿಣವನ್ನು ಉತ್ಪಾದನೆ ಮಾಡ್ತಕ್ಕಂಥ ದೇಶ ಭಾರತವಾಗಿದೆ ಈ ಮೂಲಕ ವಿಶ್ವದ ಅರಿಶಿಣ ವ್ಯಾಪಾರದಲ್ಲಿ ಭಾರತದ ಪಾಲು ಬರೋಬ್ಬರಿ ಅರವತ್ತೆರಡು ಪರ್ಸೆಂಟರಲ್ಲಿ ಇರತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು ಹಾಗಾದರೆ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಅರಿಶಿನವನ್ನು ಉತ್ಪಾದನೆ ಮಾಡುತ್ತದೆ ಅಂತ ಕೇಳಿದ್ರೆ ತೆಲಂಗಾಣ ತೆಲಂಗಾಣ ನಂತರ ಮಹಾರಾಷ್ಟ್ರವಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರನ ಒಂದು ವರದಿಯ ಪ್ರಕಾರ ಮಹಾರಾಷ್ಟ್ರವು ಭಾರತದಲ್ಲೇ ಅತಿ ಹೆಚ್ಚು ಅರಿಶಿಣವನ್ನು ಉತ್ಪಾದನೆ ಮಾಡಿದೆ ಓವರ್ ಅಂತ ಬಂದರೆ ತೆಲಂಗಾಣ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಬಂದರೆ ಮಹಾರಾಷ್ಟ್ರ ಅತಿ ಹೆಚ್ಚು ಇನ್ನು ಮಹಾರಾಷ್ಟ್ರದ ನಂತರ ಕರ್ನಾಟಕವು ಭಾರತದಲ್ಲೇ ಮೂರನೇ ಅತಿ ಹೆಚ್ಚು ಅರಿಶಿನ ಉತ್ಪಾದನೆ ಮಾಡತಕ್ಕಂಥ ರಾಜ್ಯವಾಗಿದೆ ತದನಂತರ ತಮಿಳುನಾಡು ಹೀಗೆ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಅರಿಶಿಣ ಬೆಳೆಯುವ ಪ್ರಮುಖ ರಾಜ್ಯಗಳಾಗಿವೆ ಅದರಲ್ಲೂ ತೆಲಂಗಾಣದಲ್ಲಿ ಅತಿ ಹೆಚ್ಚು ಅರಿಶಿನ ಬೆಳೆಯಲಾಗುತ್ತದೆ ಅದರಲ್ಲೂ ತೆಲಂಗಾಣದಲ್ಲಿ ಕಂಡುಬರತಕ್ಕಂಥ ನಿಜಾಮಾಬಾದ್ ನಿರ್ಮಲ್ ನಗರ ಜಗತ್ತಿಯಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಿಶಿನವನ್ನು ಬೆಳೆಯಲಾಗುತ್ತದೆ ನೋಡಿ ಅರಿಶಿಣವನ್ನು ಎಲ್ಲೆಲ್ಲಿ ಬೆಳಿತಾರೆ ಅಂತಕ್ಕಂಥದ್ದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಅರಿಶಿನದಲ್ಲಿ ಪ್ರಮುಖವಾಗಿರತಕ್ಕಂಥ ಪ್ರಭೇದಗಳು ಕಂಡುಬರುತ್ತವೆ ಕೆಲವು ಪ್ರಭೇದಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಒಂದನೇದಾಗಿ ದುಗ್ಗಿರಾಲ ಟಿಕೋರ್ಪೇಟ ಸುಗಂಧಂ ಅಮಲಾಪುರಂ ಈರೋಡ್ ಲೋಕಲ್ ಹಲೆಪ್ಪಿ ಮೂವಟ್ಟು ಪಳ ಮತ್ತು ಲಕಡೋಂಗ್ ಅಂತ ಹೇಳ್ತೀವಿ ಇವು ಜನಪ್ರಿಯ ತಳಿಗಳಾಗಿವೆ ಅದರಲ್ಲೂ ಮುಖ್ಯವಾಗಿ ಕಂದಮಾಲ್ ಎಂಬತಕ್ಕಂಥ ಅರಿಶಕ್ಕೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಐ ಟ್ಯಾಗನ್ನು ನೀಡಲಾಗಿದೆ ನಾವೀಗ ಆಂಧ್ರ ಪ್ರದೇಶದ ಪ್ರಾಮುಖ್ಯತೆಯ ಬಗ್ಗೆ ನೋಡೋದಾದರೆ ನೋಡಿ ಆಂಧ್ರ ಪ್ರದೇಶವು ಅರಿಶಿಣ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ ಕೃಷಿಯಲ್ಲಿ ಓಕೆ ಉತ್ಪಾದನೆ ಅಂತ ಬೇರೆ ಕೃಷಿ ಅಂದರೆ ಬೇರೆ ಕೃಷಿ ಅಂತ ಬಂದರೆ ಆಂಧ್ರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಅರಿಶಿಣ ಕೃಷಿ ಮಾಡ್ತಕ್ಕಂಥ ರಾಜ್ಯ ಒಟ್ಟು ಸಾಗುವಳಿ ಅಂದರೆ ಸರಿಸುಮಾರು ಮೂವತ್ತೈದು ಪಾಯಿಂಟ್ ಮೂವತ್ತೈದು ಪರ್ಸೆಂಟರಷ್ಟು ಇದೆ ಉತ್ಪಾದನೆ ಅಂತ ಬಂದರೆ ನಲವತ್ತೇಳು ಪರ್ಸೆಂಟರಷ್ಟಿದೆ ಹೀಗೆ ಅತಿ ಹೆಚ್ಚು ಕೃಷಿಯನ್ನು ಮಾಡ್ತಕ್ಕಂಥ ಮುಂಚೂಣಿ ಅರಿಶಿಣ ರಾಜ್ಯ ಆಂಧ್ರ ಪ್ರದೇಶವಾಗಿದೆ ಹಾಗಾದರೆ ಅರಿಶಿಣಕ್ಕೆ ಉತ್ತಮವಾಗಿರತಕ್ಕಂಥ ಮಣ್ಣು ಯಾವುದು ಅಂತ ಕೇಳೋದಾದರೆ ನಾಲ್ಕು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಪಿ ಎಚ್ ಶ್ರೇಣಿಯೊಂದಿಗೆ ಚೆನ್ನಾಗಿ ಬರಿದು ಹೋದ ಮರಳು ಅಥವಾ ಜೇಡಿ ಮಣ್ಣು ನೋಡಿ ಮರಳು ಮಣ್ಣು ಅಥವಾ ಜೇಡಿ ಮಣ್ಣಿನ ಲೂಮ್ ಏನಿದೆ ಸೊ ಈ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಹಾಗಾದರೆ ಈಗ ಮಸಾಲೆ ಮಂಡಳಿ ಅಂತ ನಾನು ಹೇಳಿದೆ ಅರಿಶಿಣ ಮಸಾಲೆ ಮಂಡಳಿ ಸೊ ಇದಕ್ಕೂ ಮುಂಚೆ ಏಲಕ್ಕಿ ಮಂಡಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಮಸಾಲೆ ರಫ್ತು ಉತ್ತೇಜನ ಮಂಡಳಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಥಾಪನೆಯಾಗಿತ್ತು ಸೊ ಇವು ಎರಡರ ವಿಲೀನದೊಂದಿಗೆ ಮಸಾಲೆ ಮಂಡಳಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಅಡಿಯಲ್ಲಿ ನೋಡಿ ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಮಸಾಲೆ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು ನೋಡಿ ಭಾರತದಲ್ಲಿ ಮಸಾಲೆ ಮಂಡಳಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳು ಫೆಬ್ರವರಿ ಇಪ್ಪತ್ತಾರು ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯಾಗಿ ಇದರ ಬಗ್ಗೆ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ವರ್ಲ್ಡ್ ಟೀಚರ್ಸ್ ಡೇ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಅಕ್ಟೋಬರ್ ಐದು ಡೀಟೇಲ್ಸನ್ನು ನೋಡೋಣ ಏನಿದೆ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ವಿಶ್ವ ಶಿಕ್ಷಕರ ದಿನವನ್ನು ವಾರ್ಷಿಕವಾಗಿ ಅಕ್ಟೋಬರ್ ಐದರಂದು ಆಚರಿಸಲಾಗುತ್ತದೆ ಇದು ಸಮಾಜಕ್ಕೆ ಶಿಕ್ಷಕರ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಮೀಸಲಾಗಿರುವ ಜಾಗತಿಕ ಆಚರಣೆಯಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಟೀಚರ್ಸ್ ಡೇನ ಥೀಮ್ ನೋಡೋದಾದರೆ ನೋಡಿ ಥೀಮ್ ಬಂದ್ಬಿಟ್ಟು ನಿಮಗೆ ದ ಟೀಚರ್ಸ್ ವಿ ನೀಡ್ ಫಾರ್ ದ ಎಜುಕೇಷನ್ ವಿ ವಾಂಟ್ ದ ಗ್ಲೋಬಲ್ ಇಂಪೆರೇಟಿವ್ ಟು ರಿವರ್ಸ್ ದ ಟೀಚರ್ ಸ್ಟೋರೇಜ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ಇದು ವಿಶ್ವ ಶಿಕ್ಷಕರ ದಿನದ ಥೀಮ್ ಆಗಿದೆ ಇದು ಇನ್ನು ಮುಖ್ಯವಾಗಿ ನೋಡಿ ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಯುನೆಸ್ಕೊ ನಮ್ಮ ಜೀವನದಲ್ಲಿ ಶಿಕ್ಷಕರು ನೀಡುವ ಕೊಡುಗೆಯನ್ನು ಆಚರಿಸಲು ಮತ್ತು ಗೌರವಿಸಲು ಈ ದಿನವನ್ನು ವಿಶ್ವ ಶಿಕ್ಷಕ ದಿನವೆಂದು ಗೊತ್ತುಪಡಿಸಿದೆ ಹಾಗಾದರೆ ಇಲ್ಲಿ ನೀವು ಗಮನಿಸಿ ವಿಶ್ವ ಶಿಕ್ಷಕ ದಿನವನ್ನು ಗೊತ್ತುಪಡಿಸಿರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಅಂದರೆ ಯುನೆಸ್ಕೊ ಇಷ್ಟೇ ಅಲ್ಲದೆ ಇನ್ನೂ ಎರಡೂ ಇದರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಸೇರಿಕೊಂಡಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ವಿಶ್ವ ಶಿಕ್ಷಕರ ದಿನವು ಭಾರತದ ಶಿಕ್ಷಕರ ದಿನಕ್ಕಿಂತ ಭಿನ್ನವಾಗಿದೆ ಹಾಗಾದರೆ ಭಾರತದಲ್ಲಿ ಸೆಪ್ಟೆಂಬರ್ ಐದರಂದು ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡುತ್ತೀವಿ ಭಾರತವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಸೆಪ್ಟೆಂಬರ್ ಐದರಂದು ತನ್ನ ಶಿಕ್ಷಣ ದಿನವನ್ನು ಆಚರಿಸುತ್ತದೆ ಆದಾಗ್ಯೂ ಜಾಗತಿಕವಾಗಿ ಶಿಕ್ಷಕರ ದಿನವು ಒಂದು ತಿಂಗಳ ನಂತರ ಆ ಅಕ್ಟೋಬರ್ ಐದರಂದು ಬರುತ್ತದೆ ವಿಶ್ವ ಶಿಕ್ಷಕರ ದಿನ ಅಥವಾ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಶಿಕ್ಷಕರ ಸ್ಥಾನಮಾನದ ಕುರಿತು ಸಾವಿರದ ಒಂಬೈನೂರ ಅರವತ್ತಾರರ ನೋಡಿ ಐ ಎಲ್ಒ ಮತ್ತು ಯುನೆಸ್ಕೋ ಶಿಫಾರಸಿನ ಅಳವಡಿಕೆಯ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ ಸೊ ಈ ಮುಖ್ಯವಾಗಿ ನ್ಯಾಷನಲ್ ಟೀಚರ್ಸ್ ಡೇ ನ್ಯಾಷನಲ್ ಟೀಚರ್ಸ್ ಡೇನ ಒಂದು ಥೀಮ್ ನಾವು ನೋಡೋದಾದರೆ ಟೀಚರ್ಸ್ ಅಟ್ ದ ಹಾರ್ಟ್ ಆಫ್ ಎಜುಕೇಷನ್ ರಿಕವರಿ ಎಂಬುದು ನೋಡಿ ನ್ಯಾಷನಲ್ ಟೀಚರ್ಸ್ ಡೇನ ಥೀಮ್ ಇದು ಮೇಲ್ಗಡೆ ಹೇಳಿದ್ದು ವರ್ಲ್ಡ್ ಟೀಚರ್ಸ್ ಡೇನ ಥೀಮ್ ಆಗಿದೆ ಸೊ ಹಾಗಾದರೆ ಈ ಒಂದು ಅಂತಾರಾಷ್ಟ್ರೀಯ ಟೀಚರ್ಸ್ ದಿನ ಆಚರಿಸ್ತಕ್ಕಂಥ ಪಾಲುದಾರ ಸಂಸ್ಥೆಗಳು ಯಾವುವು ಅಂತ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದನೇದಾಗಿ ಐ ಎಲ್ ಒ ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ನಂತರ ಯುನಿಸೆಫ್ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ ಇ ಐ ಸೊ ಈ ಮೂರು ಸಂಘಟನೆಗಳ ಸಹಭಾಗಿತ್ವದಲ್ಲಿ ವಿಶ್ವ ಶಿಕ್ಷಕ ದಿನವನ್ನು ಆಚರಿಸಲಾಗುತ್ತದೆ ಇದು ಶಿಕ್ಷಕರ ದಿನಾಚರಣೆಯ ಒಂದು ಪರಿಪೂರ್ಣ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ಜಾನ್ ಒಲಾವ್ ಫೋಸ್ಸೆ ನೋಡಿ ಜಾನ್ ಒಲಾವ್ ಪೋಸ್ಸೆ ಯಾವ ದೇಶಕ್ಕೆ ಸೇರಿದವರು ಸರಿಯಾದಂಥ ಉತ್ತರ ನಾರ್ವೆ ದೇಶ ನಾರ್ವೆ ದೇಶದ ಪ್ರಖ್ಯಾತ ಸಾಹಿತ್ಯ ಆಗಿರತಕ್ಕಂಥ ಜಾನ್ ಒಲಾವ್ ಪೋಸೆರವರಿಗೆ ಈ ವರ್ಷದ ಸಾಹಿತ್ಯ ನೋಬೆಲ್ ಅಥವಾ ಲಿಟರೇಚರಲ್ಲಿ ನೋಬೆಲ್ ಇಟ್ಟಿದೆ ಸೊ ಹಿಂದೂಸ್ತಾನ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಸೋರಿ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೀಟೇಲ್ಸನ್ನು ನೋಡೋಣ ಹಾಗಾದರೆ ಇವರು ನಾರ್ವೆಯ ಪ್ರಖ್ಯಾತ ನಾಟಕಕಾರ ಅದರ ಜೊತೆಗೆ ಲೇಖಕ ಸೊ ಇವರಿಗೆ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ನೀಡಲಾಗಿದೆ ಯಾವ ಕಾರಣಕ್ಕಾಗಿ ಅಂತಂದರೆ ನೋಡಿ ಅವರ ನವೀನ ಅಂದರೆ ಇತ್ತೀಚಿನ ನಾಟಕಗಳೇನಿದಾವೆ ಮತ್ತು ಅವರು ರಚಿಸಿದಂತಹ ಗದ್ಯಗಳೇನಿದ್ದಾವೆ ಇವು ಹೇಳಲಾಗದವರಿಗೆ ಅಂದರೆ ಮುಖ್ಯವಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥವರಿಗೆ ಅಂದರೆ ಬಡತನದಲ್ಲಿರ್ತಕ್ಕಂಥವರಿಗೆ ಧ್ವನಿಯಾಗಿ ಅವು ಎಚ್ಚರಿಸ್ತವೆ ಆ ಕಾರಣಕ್ಕಾಗಿ ಸೊ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಸ್ವಿಡಿಸ್ ಅಕಾಡೆಮಿ ನೀಡುತ್ತದೆ ನೋಡಿ ಯಾವ ಅಕಾಡೆಮಿ ಸ್ವಿಡಿಸ್ ಅಕಾಡೆಮಿ ಸ್ಟಾಕ್ಹೋಮ್ನಲ್ಲಿದೆ ಇದು ನೀಡುತ್ತದೆ ಇದು ಸಾವಿರದ ಒಂಬ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಆಲ್ಫ್ರೆಡ್ ನೋಬೆಲ್ ಅವರ ಇಚ್ಛೆಯ ಮೂಲಕ ಸ್ಥಾಪಿಸಲಾದ ಐದು ನೋಬೆಲ್ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಇನ್ನು ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ನಾಲ್ಕನೇ ನಾರ್ವೆ ಜಿಯನ್ನಾಗಿದ್ದಾರೆ ಇವರು ಇನ್ನು ಫ್ರಾನ್ಸ್ನ ಸುಲ್ಲಿ ಪ್ರುವೊಮ್ಮೆ ಎಂಬತಕ್ಕಂಥವ್ರು ನೋಡಿ ಸುಲ್ಲಿ ಪ್ರೊದೊಮ್ಮೆ ಎಂಬತಕ್ಕಂಥವ್ರು ಸಾವಿರದ ಒಂಬೈನೂರ ಒಂದರಲ್ಲಿ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ವ್ಯಕ್ತಿ ಹಾಗಾದರೆ ನಾವು ಮುಖ್ಯವಾಗಿ ಇಲ್ಲಿ ಸಾಹಿತ್ಯದಲ್ಲಿ ಇದೀಗ ಈ ವರ್ಷ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ ಅವರ ಒಂದು ಕೃತಿಗಳು ನೋಡೋದಾದರೆ ಬೋಟ್ ಹೌಸ್ ಎಂಬತಕ್ಕಂಥದ್ದು ಅವರ ಪ್ರಖ್ಯಾತ ಕೃತಿಯಾಗಿದೆ ಇನ್ನು ಎರಡನೇ ಪ್ರಮುಖ ಕೃತಿ ಅವ್ರದ್ದು ಮೆಲಾಂಚಲಿ ಮೆಲಾಂಚಲಿ ಒಂದು ಮತ್ತು ಎರಡು ಈ ಎರಡೂ ಕೃತಿಗಳು ಅವರ ಪ್ರಮುಖ ಕೃತಿಗಳಾಗಿವೆ ಇನ್ನು ಸಾಹಿತ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು ಫ್ರೆಂಚ್ ಪ್ರವಾ ಸ್ತ್ರೀವಾದಿಯಾಗಿರ್ತಕ್ಕಂಥ ನೋಡಿ ಐಕನ್ ಹನ್ನಿ ಎರ್ನಾಕ್ಸ್ ಅಂತ ಹೇಳ್ತೇವೆ ನೋಡಿ ಅನ್ನಿ ಎರ್ನಾಕ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಇವರು ಇವರಿಗೆ ನೀಡಲಾಗಿದೆ ನೆಕ್ಸ್ಟ್ ನೋಡಿ ಭಾರತವು ಸಾವಿರದ ಒಂಬೈನೂರ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಟ್ಟು ಒಂಬತ್ತು ನೋಬೆಲ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಈ ಪ್ರತಿಷ್ಠಿತ ಗೌರವವನ್ನು ಸಾಧಿಸಿದ ಮೊದಲ ಭಾರತೀಯ ಅಂತಂದರೆ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವರ ಒಂದು ಕಾವ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೀತಾರೆ ಸೊ ಏಷ್ಯಾದಲ್ಲೇ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಅಂದರೆ ಸಾಹಿತ್ಯಕ್ಕಾಗಿ ಏಷ್ಯಾದಲ್ಲೇ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಓಕೆ ಸೊ ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ರೆಸ್ಪೈರ್ ಲಿವಿಂಗ್ ಸೈನ್ಸಸ್ ಇತ್ತೀಚೆಗೆ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯ ಪ್ರಕಾರ ಹತ್ತು ಭಾರತದ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ದೆಹಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಹಾಗಾದರೆ ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕಗಳು ಆಮ್ಲ ಮಳೆಗೆ ಕಾರಣವಾಗುತ್ತವೆ ನೋಡಿ ಆಪ್ಷನನ್ನು ಗಮನಿಸಿ ಆಪ್ಷನ್ ನಂಬರ್ ಎ ನೈಟ್ರಿಕ್ ಆಕ್ಸೈಡ್ ಆಪ್ಷನ್ ನಂಬರ್ ಬಿ ಸಾರಜನಕ ಡೈಆಕ್ಸೈಡ್ ಆಪ್ಷನ್ ನಂಬರ್ ಸಿ ಕಾರ್ಬನ್ ಮೊನ ಆಕ್ಸೈಡ್ ಆಪ್ಷನ್ ನಂಬರ್ ಡಿ ಸಲ್ಪರ್ ಡೈಆಕ್ಸೈಡ್ ಸೊ ಅಲ್ಲಿ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಗುರುತು ಮಾಡಿ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಟು ಎ ಬಿ ಡಿ ಅಂದರೆ ಎ ಬಿ ಡಿ ಅಂತಂದರೆ ಆಪ್ಷನ್ ನಂಬರ್ ಎ ನೈಟ್ರಿಕ್ ಆಕ್ಸೈಡ್ ಆಪ್ಷನ್ ನಂಬರ್ ಬಿ ಸಾರಜನಕ ಡೈಆಕ್ಸೈಡ್ ಆಪ್ಷನ್ ನಂಬರ್ ಡಿ ಸಲ್ಫರ್ ಡೈಆಕ್ಸೈಡ್ ಈ ಮೂರು ಡೈಆಕ್ಸೈಡ್ಗಳು ಸೇರಿಕೊಂಡು ಆಮ್ಲ ಮಳೆಗೆ ಕಾರಣವಾಗ್ತಕ್ಕಂಥ ಪ್ರಮುಖವಾಗಿವೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿ ದೆಹಲಿ ಭಾರತದ ಅತ್ಯಂತ ಕಲುಷಿತ ಒಂದು ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನೋಡಿ ಟಾಪ್ ಟೆನ್ ಪೊಲ್ಯೂಷನ್ ಸಿಟೀಸಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಡೀಟೇಲ್ಸನ್ನು ನೋಡೋಣ ಒಂದು ವರ್ಷದಲ್ಲಿ ಅಂದರೆ ಇದನ್ನು ಮುಖ್ಯವಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಒಂದನೇ ತಾರೀಕಿನವರೆಗೂ ಒಂದು ವರ್ಷ ಆ ವರ್ಷದ ಅವಧಿಯಲ್ಲಿ ಭಾರತದ ಹತ್ತು ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ನೋಡಿ ರೆಸ್ಪೈರ್ ಲಿವಿಂಗ್ ಸೈನ್ಸಸ್ ಎಂಬತಕ್ಕಂಥ ಸಂಸ್ಥೆ ನೋಡಿ ರೆಸ್ಪೈರ್ ಲಿವಿಂಗ್ ಸೈನ್ಸಸ್ ಎಂಬತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡಿದೆ ಈ ವರದಿಯ ಪ್ರಕಾರ ರಾಜಧಾನಿ ದೆಹಲಿ ವಾಯು ಮಾಲಿನ್ಯದ ವಿಷಯದಲ್ಲಿ ಭಾರತದ ಅತ್ಯಂತ ಕಲುಷಿತ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೊ ಇದನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಮೂವತ್ತರವರೆಗೆ ಸಮೀಕ್ಷೆ ನಡೆಸಲಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಬಿಹಾರದ ಪಾಟ್ನಾ ಇದ್ದರೆ ಸೊ ನೋಡಿ ಎರಡನೇ ಸ್ಥಾನದಲ್ಲಿದೆ ಅತ್ಯಂತ ಕಲುಷಿತ ನಗರ ರಾಜಧಾನಿ ದೆಹಲಿ ಒಂದನೇ ಸ್ಥಾನದಲ್ಲಿದ್ದರೆ ಪಾಟ್ನಾ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಮುಜಾಫರ್ಪುರ ನಾಲ್ಕನೇ ಸ್ಥಾನದಲ್ಲಿ ಫರೀದಾಬಾದ್ ಐದನೇ ಸ್ಥಾನದಲ್ಲಿ ನೋಯ್ಡಾ ಆರನೇ ಸ್ಥಾನದಲ್ಲಿ ಗಾಜಿಯಾಬಾದ್ ಏಳನೇ ಸ್ಥಾನದಲ್ಲಿ ಮೀರತ್ ಎಂಟನೇ ಸ್ಥಾನದಲ್ಲಿ ನಲ್ಬರಿ ಒಂಬತ್ತನೇ ಸ್ಥಾನದಲ್ಲಿ ಅಸೋನ್ಸೋಲ್ ಮತ್ತು ಹತ್ತನೇ ಸ್ಥಾನದಲ್ಲಿ ಗ್ವಾಲಿಯರ್ ಇವು ಭಾರತದ ಹತ್ತು ಅತ್ಯಂತ ಕಲುಷಿತ ನಗರಗಳಾಗಿವೆ ಸೊ ಇವನ್ನ ಏಳಿಕೆ ಕ್ರಮ ಅಥವಾ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೇಳಬಹುದು ಸೊ ಈ ಹತ್ತನ್ನು ಕೂಡ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಉಳಿದಂತೆ ಕಳೆದ ವರ್ಷದಲ್ಲಿ ಗಾಳಿಯ ಗುಣಮಟ್ಟದ ದತ್ತಾಂಶದ ವರ ಹೊಸ ವರದಿಯ ಸಂಶೋಧನೆಗಳ ಪ್ರಕಾರ ಮಿಜೋರಾಂ ಏನಿದೆ ಮಿಜೋರಾಂನ ಐಜ್ವಾಲ ಭಾರತದಲ್ಲಿ ಸ್ವಚ್ಛವಾದ ಗಾಳಿಯನ್ನು ಹೊಂದಿದೆ ನೋಡಿ ದೆಹಲಿ ಭಾರತದ ಅತ್ಯಂತ ಕಲುಷಿತ ಗಾಳಿಯನ್ನು ಹೊಂದಿರತಕ್ಕಂಥದ್ದಾದರೆ ಭಾರತದ ಅತ್ಯಂತ ಸ್ವಚ್ಛವಾದ ಗಾಳಿಯನ್ನು ಹೊಂದಿರತಕ್ಕಂಥದ್ದು ಮಿಜೋರಾಂನ ಐಜ್ವಾಲಾ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಹಾಗಾದರೆ ನೋಡಿ ಈಗ ನಾವು ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂದರೆ ಐ ಕ್ಯೂ ಏರ್ ರಿಪೋರ್ಟ್ ಬಿಡುಗಡೆಯಾಗಿತ್ತು ಮಾರ್ಚ್ ತಿಂಗಳದು ಸೊ ಇದರ ಬಗ್ಗೆ ನಾವು ನೋಡೋದಾದರೆ ಯಾವುದು ವಿಶ್ವದ ಒಂದು ವರದಿ ಇದು ನೋಡಿ ಐ ಕ್ಯೂ ಏರ್ ಸಿದ್ಧಪಡಿಸಿದ ವಾಯು ಗುಣಮಟ್ಟ ವರದಿಯ ಪ್ರಕಾರ ದೆಹಲಿಯು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಿ ಎಮ್ ಟು ಪಾಯಿಂಟ್ ಫೈವ್ ನೋಡಿ ಪಿ ಎಮ್ ಸೊ ಈ ಟೂ ಪಾಯಿಂಟ್ ಫೈವ್ ಮಟ್ಟಗಳ ಪ್ರಕಾರ ವಿಶ್ವದ ಐವತ್ತು ಅತ್ಯಂತ ಕಲುಷಿತ ನಗರಗಳಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿತ್ತು ನೋಡಿ ವಿಶ್ವದಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿತ್ತು ಐ ಕ್ಯೂ ಇಯರ್ ಪ್ರಕಾರ ಸೊ ಇಲ್ಲಿ ನೂರ ಮೂವತ್ತೊಂದು ದೇಶಗಳಲ್ಲಿ ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟೋಟಲಾಗಿ ಐವತ್ತ್ಮೂರು ಪಾಯಿಂಟ್ ಮೂರು ಸೊ ಇದರ ಒಂದು ಸರಾಸರಿಯ ಪಿ ಎಮ್ ಟು ಪಾಯಿಂಟ್ ಜೀರೋ ಸಾರಿ ಪಿ ಎಮ್ ಟೂ ಪಾಯಿಂಟ್ ಫೈವ್ ಮಟ್ಟವನ್ನು ಹೊಂದಿರುವ ಜನಸಂಖ್ಯೆಯೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ನೋಡಿ ದೇಶ ಅಂತ ಬಂದರೆ ವಿಶ್ವದ ಅತ್ಯಂತ ವಾಯು ಗುಣಮಟ್ಟ ವರದಿಯಲ್ಲಿ ಭಾರತ ಎಂಟನೇ ಸ್ಥಾನದಲ್ಲಿದೆ ನಗರ ಅಂತ ಬಂದರೆ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ದೆಹಲಿ ನಾಲ್ಕನೇ ಸ್ಥಾನದಲ್ಲಿ ಹಾಗಾದರೆ ಈ ಒಂದು ಕ್ಯೂ ಏರ್ ವಾಯು ಗುಣಮಟ್ಟ ವರದಿಯಲ್ಲಿ ವಿಶ್ವದ ಹತ್ತು ಅತ್ಯಂತ ಕಲುಷಿತ ದೇಶಗಳು ಅಂತ ನೋಡೋಣ ದೇಶಗಳು ಅಂತ ಬಂದರೆ ಒಂದನೇ ಸ್ಥಾನದಲ್ಲಿ ಚಾಡ್ ಇದೆ ಚಾಡ್ ವಿಶ್ವದ ಅತ್ಯಂತ ಕಲುಷಿತ ದೇಶ ಎರಡನೇ ಸ್ಥಾನದಲ್ಲಿ ಇರಾಕ್ ಮೂರನೇ ಸ್ಥಾನದಲ್ಲಿ ಪಾಕಿಸ್ತಾನ ನಾಲ್ಕನೇ ಸ್ಥಾನದಲ್ಲಿ ಬರಹೇನ್ ಐದನೇ ಸ್ಥಾನದಲ್ಲಿ ಬಾಂಗ್ಲಾ ಆರನೇ ಸ್ಥಾನದಲ್ಲಿ ಬುರ್ಕಿನಾ ಪಾಸೋ ಏಳನೇ ಸ್ಥಾನದಲ್ಲಿ ಕುವೈತ್ ಭಾರತ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ಈ ಮೂಲಕ ಲಾಹೋರ್ ಏನಿದೆ ವಿಶ್ವದ ಅತ್ಯಂತ ಕಲುಷಿತ ನಗರವಾಗಿದ್ದು ಚೀನಾದ ಉಟಾನ್ ರಾಜಸ್ಥಾನದ ಬಿವಾಡಿ ಇವು ವಿಶ್ವದ ಅತ್ಯಂತ ಕಲುಷಿತ ನಗರಗಳಿವೆ ನಾಲ್ಕನೇ ಸ್ಥಾನದಲ್ಲಿ ದೆಹಲಿ ಇದೆ ಸೊ ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಜಸ್ಥಾನದ ಬಿವಾಡಿ ಈ ಮೂಲಕ ಭಾರತ ಮುಖ್ಯವಾಗಿ ಎರಡು ನಗರಗಳು ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದೆ ವಿಶ್ವದ ಅತ್ಯಂತ ಕಲುಷಿತ ನಗರ ಅಂದರೆ ಲಾಹೋರ್ ಇದೆ ಎರಡನೇ ಸ್ಥಾನ ಚೀನಾದ ಒಠಾನ್ ನಗರ ಸೊ ಇವು ನಾಲ್ಕು ವಿಶ್ವದ ಅತ್ಯಂತ ಕಲುಷಿತ ನಗರಗಳಾಗಿವೆ ಹಾಗಾದರೆ ಏನಿದು ಪಿ ಎಮ್ ಟು ಪಾಯಿಂಟ್ ಫೈವ್ ಹಿಂಗಂದ್ರೆ ಏನು ನೋಡಿ ಪಿ ಎಮ್ ಟು ಪಾಯಿಂಟ್ ಫೈ ಎಂಬುದು ಎರಡು ಪಾಯಿಂಟ್ ಐದು ಮೈಕ್ರೋಮೀಟರ್ಗಳಿಗಿಂತ ಕಡಿಮೆ ವ್ಯಾಸದ ವಾತಾವರಣದ ಕಣಗಳ ವಸ್ತುವಾಗಿದೆ ಇದು ಇದು ಮಾನವನ ಕೂದಲಿನ ವ್ಯಾಸದ ಸುಮಾರು ಮೂರು ಪರ್ಸೆಂಟ್ ಆಗಿದೆ ಅಂದರೆ ಮೂರು ಪರ್ಸೆಂಟರಷ್ಟು ಒಂದು ಚಿಕ್ಕ ಒಂದು ಮೈಕ್ರೋ ಕಣದಷ್ಟು ಇರುತ್ತದೆ ಅದು ಪಿ ಎಮ್ ಟು ಪಾಯಿಂಟ್ ಜೀರೋ ಎಂಬುದು ಒಂದು ವಾತಾವರಣದ ಕಣಗಳ ವಸ್ತುವಿನ ಅಳತೆಯಾಗಿದೆ ಇಷ್ಟು ಒಳಗಡೆ ಇದ್ದರೆ ಉತ್ತಮ ಎಂಬುದು ಇದರ ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಭಾರತದ ಜಾವಲಿನ್ ಎಸೆತಗಾರ ನಿರಾಜ್ ಚೋಪ್ರಾ ಚೀನದ ಆಂಗ್ಜೋನಲ್ಲಿ ನಡೆಯುತ್ತಿರುವ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ನಲ್ಲಿ ಎಷ್ಟು ಮೀಟರ್ ಎಸೆಯುವ ಮೂಲಕ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡರು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ನೋಡಿ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಮೀಟರ್ ಎಸೆದಿದ್ದಾರೆ ಸೊ ಇದು ಇವರು ಇದು ಅವರ ಅತ್ಯುನ್ನತ ಸಾಧನೆಯಾಗಿದೆ ಇದುವರೆಗಿನ ಅತ್ಯುನ್ನತ ಸಾಧನೆ ಟೋಟಲಾಗಿ ಅವರು ಇಲ್ಲಿ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಮೀಟರ್ ಎಸೆಯುವ ಮೂಲಕ ಏಷ್ಯನ್ ಗೇಮ್ಸ್ನಲ್ಲಿ ಎರಡನೇ ಬಾರಿಗೆ ಒಂದು ಚಿನ್ನವನ್ನು ಪಡೆದುಕೊಂಡಿದ್ದಾರೆ ಏಷ್ಯನ್ ಗೇಮ್ಸ್ನಲ್ಲಿ ಈ ಹಿಂದೆ ಅವರು ಚಿನ್ನವನ್ನು ಗೆದ್ದಿದ್ದರು ಈಗಲೂ ಕೂಡ ಚಿನ್ನವನ್ನು ಪಡೆದುಕೊಂಡಿದ್ದಾರೆ ಸೊ ಸತತವಾಗಿ ಎರಡನೇ ಬಾರಿಗೆ ಈ ಚಿನ್ನ ಲಭಿಸಿದೆ ಅವರಿಗೆ ಇದನ್ನು ಪಿ ಎ ಬಿ ನ್ಯೂಸ್ ಪೇಪರ ಮಾಹಿತಿಯನ್ನು ಕೊಟ್ಟಿದ್ದರು ಗಮನಿಸಿ ಪಿ ಎಮ್ ಸೆಲೆಬ್ರೇಟ್ಸ್ ಸೆಕೆಂಡ್ ನೋಡಿ ಸೆಕೆಂಡ್ ಗೋಲ್ಡ್ ಇದು ಅವರಿಗೆ ಸೊ ಗೋ ಸೆಕೆಂಡ್ ಗೋಲ್ಡ್ ಮೆಡಲ್ ಬೈ ನೀರಾಜ್ ಚೋಪ್ರಾ ಇನ್ ಮೆನ್ಸ್ ಜಾವೆಲಿನ್ ಈವೆಂಟ್ ಅಟ್ ಏಷ್ಯನ್ ಗೇಮ್ಸ್ ಮತ್ತೊಂದು ಐತಿಹಾಸಿಕ ಕ್ಷಣವನ್ನು ಸೃಷ್ಟಿಸುವ ಮೂಲಕ ವಿಶ್ವದ ನಂಬರ್ ಒನ್ ಜಾವೆಲಿನ್ ಎಸೆತಗಾರ ನೀರಾಜ್ ಚೋಪ್ರಾ ಅಕ್ಟೋಬರ್ ನಾಲ್ಕರಂದು ಸೊ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ನಲ್ಲಿ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಮೀಟರ್ ಎಸೆಯುವ ಮೂಲಕ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಈ ಮೂಲಕ ಸತತ ಎರಡನೇ ಏಷ್ಯನ್ ಗೇಮ್ಸ್ ಚಿನ್ನದ ಪ್ರಶಸ್ತಿ ಇದಾಗಿದೆ ಇನ್ನು ಅತ್ ಇನ್ನೊಬ್ಬ ಪ್ರಮುಖ ಭಾರತದ ಜಾವೆಲಿನ್ ಎಸೆತಗಾರ ಕಿಶೋರ್ ಜೇನಾ ನೋಡಿ ಕಿಶೋರ್ ಜೇನಾ ತಮ್ಮ ಅತ್ಯುತ್ತಮ ಎಸೆತದೊಂದಿಗೆ ಅಂದರೆ ಸಂಪೂರ್ಣವಾಗಿ ಅವರು ಎಂಬತ್ತೇಳು ಪಾಯಿಂಟ್ ಐವತ್ನಾಲ್ಕು ಮೀಟರ್ ಎಸೆತದೊಂದಿಗೆ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಸೊ ಈ ಮೂಲಕ ಏಷ್ಯನ್ ಗೇಮ್ಸ್ನಲ್ಲಿ ಒಂದೇ ದಿನ ಸತತವಾಗಿ ಕಿಶೋರ್ ಜೈನ ನಿರಾಜು ಚೋಪ್ರಾರವರಿಗೆ ಬಂಗಾರ ಮತ್ತು ಬೆಳ್ಳಿ ಲಭಿಸಿರ್ತಕ್ಕಂಥದ್ದು ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಎಂಟುನೂರು ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಕ್ಕಾಗಿ ಹರ್ಮಿಲನ್ ಬೆನ್ಸ್ ನೋಡಿ ಹರ್ಮಿಲನ್ ಬೆನ್ಸ್ ಅವರನ್ನು ಪ್ರಧಾನಿ ಮೋದಿ ಅಭಿನಂದಿಸಿದ್ದಾರೆ ಇನ್ನೊಂದು ಪ್ರಮುಖ ಅಂತಂದರೆ ಮಹಿಳೆಯರ ಬಾಕ್ಸಿಂಗ್ ಎಪ್ಪತ್ತೈದು ಕೆ ಜಿ ಎಪ್ಪತ್ತೈದು ಕೆ ಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ದ ಲೋಲಿನಾ ಬೋರ್ಗಹೈನ್ ಅವರನ್ನು ಕೂಡ ಪ್ರಧಾನಿಯವರು ಅಭಿನಂದಿಸಿದರು ಸೊ ಈವರೆಗೂ ಅಂದರೆ ಆಗ ಅಕ್ಟೋಬರ್ ಐದರವರೆಗೂ ಭಾರತ ಟೋಟಲಾಗಿ ಇಪ್ಪತ್ತೊಂದು ಚಿನ್ನವನ್ನು ಗೆದ್ದುಕೊಂಡಿದೆ ಮೂವತ್ತೆರಡು ಬೆಳ್ಳಿ ಗೆದ್ದುಕೊಂಡಿದೆ ಕಂಚು ಮೂವತ್ತೆರಡಿದೆ ಸೊ ಈ ಮೂಲಕ ನಾಲ್ಕನೇ ಅತಿ ಹೆಚ್ಚು ಒಂದು ಪದಕಗಳನ್ನು ಗೆದ್ದಂಥ ದೇಶವಾಗಿ ಮುಂದುವರೆದಿದೆ ಈ ಕೂಡ ನಾಲ್ಕನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ನಾವು ಆರನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಇದೆ ಈಗ ಇತ್ತೀಚೆಗೆ ಪಂಜಾಬ್ ಸರ್ಕಾರ ಪುಸಾ ನಲವತ್ನಾಲ್ಕು ನೋಡಿ ಪುಸಾ ಅಂತ ಹೇಳ್ತೀವಿ ಇಂಗ್ಲೀಷಲ್ಲೂ ಕೂಡ ಬರ್ಕೊಳ್ಳಿದ್ನ ಪುಸಾ ಫಾರ್ಟಿ ಫೋರ್ ಈ ಒಂದು ತಳಿಯನ್ನು ನಿಷೇಧಿಸಲು ಚಿಂತನೆ ನಡೆಸಿದೆ ಹಾಗಾದರೆ ಈ ತಳಿ ಕೆಳಗಿನ ಯಾವ ಬೆಳೆಗೆ ಸಂಬಂಧಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಭತ್ತ ಸೊ ಭತ್ತದ ಬೆಳೆಗೆ ಸಂಬಂಧಿಸಿದೆ ಕಾರಣ ಪುಸ ಫಾರ್ಟಿ ಫೋರ್ ತಳಿಯನ್ನು ನಿಷೇಧಿಸಲು ಕಾರಣ ಏನು ಅಂತಂದರೆ ಮುಖ್ಯವಾಗಿ ಇದು ಅತಿ ಹೆಚ್ಚಿನ ನೀರನ್ನು ಕುಳಿತಕ್ಕಂಥ ತಳಿಯಾಗಿತ್ತು ನೀರನ್ನು ಕುಡಿಯುತ್ತದೆ ಮತ್ತು ಇದು ಅತಿ ಹೆಚ್ಚು ಹುಲ್ಲನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸೊ ಈ ಹುಲ್ಲು ಯಾವುದೇ ರೀತಿಯ ದನಗಳಿಗೆ ಉಪಯೋಗವಿಲ್ಲ ಇದನ್ನು ಬೆಂಕಿ ಹೆಚ್ಚು ಸುಡುವುದರಿಂದ ವಾಯು ಮಾಲಿನ್ಯಕ್ಕೆ ಹೆಚ್ಚಿನ ತೊಂದರೆ ಆಗ್ತಾಯಿದೆ ಸೊ ಇದು ಅತಿ ಹೆಚ್ಚು ಇಳುವರಿ ಕೊಡುವುದರಿಂದ ಅಲ್ಲಿನ ರೈತರು ಕೂಡ ಇದನ್ನು ನಿಷೇಧಿಸುವುದನ್ನು ಖಂಡಿಸ್ತಿದ್ದಾರೆ ಸೊ ಈ ಮೂಲಕ ಇದೀಗ ಪ್ರಚಲಿತದಲ್ಲಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿ ರೈತರು ಕಿಡಿ ಹೆಚ್ಚು ನೀರು ಬಳಕೆ ಹೆಚ್ಚು ಹುಲ್ಲು ಸಂಗ್ರಹದ ಕಾರಣ ಹೆಚ್ಚು ಇಳುವರಿಯ ಪುಸಾ ಭತ್ತ ನಿಷೇಧಿಸಲು ಪಂಜಾಬ್ ನಿರ್ಧರಿಸಿದೆ ಇದರ ಬಂದ ಡೀಟೇಲ್ಸ್ ಏನಿದೆ ಅಂತ ನೋಡೋಣ ಎತ್ತು ನೋಡಿ ಹೆಚ್ಚು ನೀರು ಬಳಕೆ ಮಾಡ್ತಾ ಇದೆ ಮತ್ತು ಹೆಚ್ಚು ಹುಲ್ಲು ಸಂಗ್ರಹವಾಗ್ತಾ ಇದೆ ಸೊ ಈ ಕಾರಣಕ್ಕಾಗಿ ಪುಸಾ ನಲವತ್ನಾಲ್ಕು ಭತ್ತದ ತಳಿಯನ್ನು ನಿಷೇಧಿಸಲು ಪಂಜಾಬ್ ಸರ್ಕಾರ ನಿರ್ಧರಿಸಿದೆ ಹಾಗಾದರೆ ನೋಡಿ ಈ ತಳಿ ಭತ್ತಕ್ಕೆ ಸಂಬಂಧಪಟ್ಟಿದೆ ಎಂಬುದು ನೀವು ಇಲ್ಲಿ ಗಮನಿಸಬಹುದು ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನಾವೀಗ ಭತ್ತದ ಬಗ್ಗೆ ನೋಡೋಣ ನೋಡಿ ರಾಜ್ಯದಲ್ಲಿ ಖಾರಿಫ್ ಭತ್ತ ನೋಡಿ ಖಾರಿಫ್ ಬೆಳೆಯಾಗಿದೆ ಭತ್ತ ಪ್ರಾಥಮಿಕ ಭತ್ತ ಬೆಳೆಯುವ ಋತುವಾಗಿದೆ ಖಾರಿಫ್ ಸೊ ಈ ಒಂದು ಕೊಯ್ಲು ಋತುವಿನ ಪರಿಣಾಮವಾಗಿ ಇದನ್ನು ಚಳಿಗಾಲದ ಹಕ್ಕಿ ಎಂಬತಕ್ಕಂಥ ಹೆಸರಿನಿಂದ ಕರೀತಾರೆ ವಿವಿಧ ರಾಜ್ಯಗಳಲ್ಲಿ ಈ ಖಾರಿಫ್ ಬೆಳೆಯಲ್ಲಿ ಬೆಳೀತಕ್ಕಂಥ ಭತ್ತವನ್ನು ವಿವಿಧ ಹೆಸರುಗಳಿಂದ ಕರೀತಾರೆ ಸುಮಾರು ಸರಿ ಎಕ್ಸಾಮ್ಗಳಲ್ಲಿ ಇದನ್ನ ಕೇಳಿದರೆ ನೋಡಿ ಪಶ್ಚಿಮ ಬಂಗಾಳ ಅಂತ ಅಂದರೆ ಚಳಿಗಾಲದಲ್ಲಿ ಬೆಳೀತಕ್ಕಂಥ ಈ ಅಕ್ಕಿಯನ್ನು ಅಮನ್ ಎಂದು ಕರೆಯಲಾಗುತ್ತದೆ ಅಸ್ಸಾಂನಲ್ಲಿ ಸಾಲಿ ಅಂತ ಕರೀತಾರೆ ಒರಿಸ್ಸಾದಲ್ಲಿ ಸರದ್ ಅಂತ ಕರೀತಾರೆ ಬಿಹಾರ ಮತ್ತು ಉತ್ತರ ಪ್ರದೇಶ ಅಂತ ಬಂದರೆ ಆನಿ ಅಂತ ಕರೀತಾರೆ ಆಂಧ್ರ ಪ್ರದೇಶ ನೋಡಿ ಸರವ ಅಂತ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಅಥವಾ ನೋಡಿ ಮುಂಡಕನ್ ಅಂತ ಕರೀತಾರೆ ಸರವ ಅಥವಾ ಮುಂಡಕನ್ ಇನ್ನು ಕೇರಳದಲ್ಲಿ ತಮಿಳುನಾಡಿನಲ್ಲಿ ಇಲ್ಲಿ ಸಾಂಬಾ ಅಥವಾ ತಲಾಡಿ ಎಂಬತಕ್ಕಂಥ ಹೆಸರಿನಿಂದ ಕರೆಯಲಾಗುತ್ತದೆ ಸೊ ಇದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿದೆ ನೆಕ್ಸ್ಟ್ ಏಳನೇ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಸಾಫ್ ಅಂಡರ್ ನೈನ್ಟೀನ್ ಪುರುಷರ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಗೆದ್ದುಕೊಂಡಿದೆ ನೋಡಿ ಸಾಫ್ ಕಫ್ ಯಾವ ದೇಶ ಗೆದ್ದುಕೊಂಡಿದೆ ಸರಿಯಾದಂಥ ಉತ್ತರ ಭಾರತ ಪಾಕಿಸ್ತಾನವನ್ನು ಸೋಲಿಸುವುದರ ಮೂಲಕ ಭಾರತ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಡೀಟೇಲ್ಸ್ ನೋಡಿ ಇಂಡಿಯನ್ ಮೆನ್ಸ್ ಫುಟ್ಬಾಲ್ ಟೀಮ್ ವಿನ್ಸ್ ಸಾಫ್ ಅಂಡರ್ ನೈನ್ಟೀನ್ ಚಾಂಪಿಯನ್ಶಿಪ್ ಅಂದರೆ ಸಾಫ್ ಕಪ್ ಈ ವರ್ಷ ಭಾರತದ ಪಾಲಾಗಿದೆ ಸೊ ಎಂಟನೇ ಬಾರಿಗೆ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಭಾರತ ಎಂಟನೇ ಬಾರಿಗೆ ಸಾಫ್ ಅಂಡರ್ ನೈನ್ಟೀನ್ ಚಾಂಪಿಯನ್ ಆಯಿತು ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಸಾಫ್ ಆಟದಲ್ಲಿ ಭಾರತವು ಉತ್ತಮ ಪ್ರದರ್ಶನ ನೀಡಿತು ಮತ್ತು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪಾಕಿಸ್ತಾನವನ್ನು ಸೋಲಿಸುವುದರ ಮೂಲಕ ಸಾಫ್ ಪರಿಸರ ಅಂಡರ್ ನೈನ್ಟೀನ್ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡಿದೆ ಹಾಗಾದರೆ ಇಡೀ ಸ್ಪರ್ಧೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನೀವು ಇಲ್ಲಿ ಇವರನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೋಡಿ ಮಂಗ್ಲೆನ್ ಥಾಂಗ್ ಕಿಬ್ಜನ್ ಅಂತ ಹೇಳ್ತೀವಿ ಮಂಗ್ಲೆಂಗ್ ಥಾಂಗ್ ಕಿಬ್ಜನ್ ಭಾರತದ ಪರ ಅದ್ಭುತ ಪ್ರದರ್ಶವನ್ನು ಮಾಡ್ತಾರೆ ಸೊ ಹಾಗಾದರೆ ಸಾಫ್ ಕಫ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು ಸಾಫ್ ಕಪ್ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದೆ ಸೊ ಇದು ಸಾಫ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಎಂಟನೇ ಬಾರಿಗೆ ಯುವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಇನ್ನು ಇಂಪಾರ್ಟೆಂಟ್ ಅಂದರೆ ಗಮನಿಸಿ ಭಾರತದ ಫುಟ್ಬಾಲ್ ಆಟಗಾರರಾಗಿರ್ತಕ್ಕಂಥ ಮಂಗಲೆ ಥಂಗ್ ಕಿಬ್ಝನ್ ಏನಿದ್ದಾರೆ ಸೊ ಪಂದ್ಯಾವಳಿಯ ಅತ್ಯಂತ ಮೌಲ್ಯಯುತ ಆಟಗಾರ ನೋಡಿ ಪಂದ್ಯಾವಳಿಯ ಅತ್ಯಂತ ಮೌಲ್ಯಯುತ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ ನಾವೀಗ ಸಾಫ್ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಬಗ್ಗೆ ನೋಡೋದಾದರೆ ಸೌತ್ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಂಬುದು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಎಲ್ಲರಿಗೂ ಫುಟ್ಬಾಲನ್ನು ಅಭಿವೃದ್ಧಿಪಡಿಸಲು ಮತ್ತು ಹೆಚ್ಚು ಸುಲಭವಾಗಿಸಲು ಕೆಲಸ ಮಾಡುವ ಒಂದು ಸಂಸ್ಥೆಯಾಗಿದೆ ಸಾಫನ್ನು ಭಾರತ ಬಾಂಗ್ಲಾದೇಶ ಮಾಲ್ಡೀವ್ಸ್ ನೇಪಾಳ ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಸದಸ್ಯ ಸಂಘಗಳು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ರಚಿಸಿದವು ಸಾಫ್ ಈಗ ಭೂತಾನ್ ಸೇರಿದಂತೆ ಏಳು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಸಾಫ್ನ ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವೆಶನ್ ಏನಿದೆ ಅಂತ ನೋಡೋಣ ನೋಡಿ ಈ ಕ್ವೆಶನ್ನ ನಾವು ನೋಡೋದಕ್ಕಿಂತ ಮುಂಚೆ ಸೊ ಈ ಮಂತ್ನ ಪಿ ಡಿ ಎಫ್ ಅವೈಲೇಬಲ್ ಇದೆ ಸ್ನೇಹಿತರೆ ಮುಖ್ಯವಾಗಿ ಸೆಪ್ಟೆಂಬರ್ ಮಂತ್ ಪಿ ಡಿ ಎಫ್ ಅವೈಲೇಬಲ್ ಇದೆ ಸೊ ಬೇಕಾದಂಥವರು ಪರ್ಚೇಸ್ ಮಾಡ್ಬೋದು ಪರ್ ಮಂತ್ ತರ್ಟಿ ರುಪೀಸ್ ಆಗಿರುತ್ತದೆ ಸಂಪೂರ್ಣವಾಗಿರತಕ್ಕಂಥ ಎಲ್ಲ ವಿವರಣೆಯೊಂದಿಗೆ ನಿಮಗೆ ಪಿ ಡಿ ಎಫ್ ಲಭ್ಯವಿದೆ ಸೊ ನಿಮಗೆ ನೋಡಿ ಟೋಟಲ್ ಆಗಿ ಟೂ ತೌಸಂಡ್ ಟ್ವೆಂಟಿ ಟೂ ಜನವರಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ವರೆಗೂ ಸಂಪೂರ್ಣ ಪಿ ಡಿ ಎಫ್ ಅಂದರೆ ಇಪ್ಪತ್ತು ತಿಂಗಳ ಸಂಪೂರ್ಣ ಪಿ ಡಿ ಎಫ್ ಕೇವಲ ನಾನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ ಸೊ ಬೇಕಾದಂಥವರು ಸಂಪರ್ಕಿಸಿ ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳು ಕೂಡ ಪರ್ ಮಂತ್ ಮಂತ್ಲಿ ಮಂತ್ಲಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ತರ್ಟಿ ರುಪೀಸ್ ಆಗಿರುತ್ತದೆ ಸೊ ನೀವು ಸಂಪರ್ಕ ಮಾಡಬೇಕಾಗಿರತಕ್ಕಂಥ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ ಈ ನಂಬರಿಗೆ ವಾಟ್ಸಪ್ ಓನ್ಲಿ ಓಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವುದರ ಮೂಲಕ ನೀವು ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಬೋದು ಓಕೆ ಸೊ ನಾವೀಗ ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಅಳಿವಿನಂಚಿಗೆ ತಲುಪಿರುವ ಕುಣಿವ ಕಪ್ಪೆಗಳು ನೋಡಿ ಕುಣಿವ ಕಪ್ಪೆಗಳು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಸರಿಯಾದಂಥ ಉತ್ತರ ತಮಿಳುನಾಡಿನಲ್ಲಿ ಕಂಡುಬರುತ್ತವೆ ನೋಡಿ ಇಪ್ಪತ್ನಾಲ್ಕು ಪ್ರಭೇದಗಳಿದ್ವು ಭಾರತದಲ್ಲಿ ಈ ಕಪ್ಪೆಗಳಲ್ಲಿ ಎರಡು ವಿನಾಸದಂಚಿಗೆ ತಲುಪಿವೆ ಏನು ಅಪಾಯದ ಸ್ಥಿತಿಯಲ್ಲಿ ಹದಿನೈದು ಪ್ರಭೇದಗಳಿವೆ ಕರ್ನಾಟಕದ ಕುಣಿವ ಕಪ್ಪೆಗಳು ಅಪಾಯದಂಚಿಗೆ ಸೇರಿವೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಜಾಗತಿಕ ಹವಾಮಾನ ಬದಲಾವಣೆ ಕಾರಣಕ್ಕಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ನೋಡಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಜಾಗತಿಕವಾಗಿ ಮುನ್ನೂರಕ್ಕೂ ಹೆಚ್ಚು ಉಭಯ ಜೀವಿಗಳು ವಿನಾಸದಂಚಿಗೆ ತಲುಪಿವೆ ಕರ್ನಾಟಕದಲ್ಲಿ ಮಾತ್ರ ಕಂಡುಬರುವ ಕುಣಿವ ಕಪ್ಪೆ ನೋಡಿ ಭಾರತದಲ್ಲೇ ಕರ್ನಾಟಕದಲ್ಲಿ ಮಾತ್ರ ಕಂಡುಬರತಕ್ಕಂಥ ಈ ಕುಣಿವ ಕಪ್ಪೆಗಳ ಇಪ್ಪತ್ನಾಲ್ಕು ಪ್ರಭೇದಗಳಲ್ಲಿ ಎರಡು ವಿನಾಸದಂಚಿಗೆ ತಲುಪಿದ್ದು ಹದಿನೈದು ಪ್ರಭೇದಗಳು ಅಪಾಯದ ಸ್ಥಿತಿಯಲ್ಲಿವೆ ಎಂದು ವರದಿ ಮಾಡಿದೆ ಇನ್ನು ಕುಣಿವೆ ಕಪ್ಪೆಗಳ ಪ್ರಭೇದಗಳು ಭಾರತ ಮತ್ತು ಮಲೆಯ ಮಲೇಷಿಯಾ ಸೊ ಈ ಒಂದು ಭೂಭಾಗದ ಅತಿ ಹೆಚ್ಚು ಅಪಾಯದಲ್ಲಿರುವ ಕಪ್ಪೆಗಳ ಕುಟುಂಬವಾಗಿದೆ ಭಾರತದಲ್ಲಿ ನಾನ್ನೂರ ಇಪ್ಪತ್ತಾರು ಪ್ರಭೇದಗಳ ಅಧ್ಯಯನ ನಡೆಸಿದ್ದು ನೂರ ಮೂವತ್ತಾರು ಪ್ರಭೇದಗಳು ಅಂದರೆ ಶೇಕಡ ನಲವತ್ತೊಂದು ಇಲ್ಲಿ ಅಪಾಯ ದಂಚಿಗೆ ತಲುಪಿವೆ ಎಂದು ವರದಿ ಮಾಡಿದೆ ಕೇರಳದಲ್ಲಿ ಅತಿ ಹೆಚ್ಚು ಪ್ರಭೇದಗಳು ಅಪಾಯದ ಸ್ಥಿತಿಯಲ್ಲಿವೆ ನೋಡಿ ಕೇರಳದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಕೇರಳದಲ್ಲಿ ಅತಿ ಹೆಚ್ಚು ಕಪ್ಪೆಗಳ ಜಾತಿಯ ಪ್ರಭೇದಗಳು ಅಳಿವಿನಂಚಿಗೆ ಬಂದಿವೆ ಆ ಬಳಿಕ ತಮಿಳುನಾಡು ಇದೆ ನಂತರ ಕರ್ನಾಟಕ ಸೊ ಈ ಮೂಲಕ ಕೇರಳ ತಮಿಳುನಾಡು ಕರ್ನಾಟಕ ಅತಿ ಹೆಚ್ಚು ಕಪ್ಪೆ ಪ್ರಭೇದಗಳ ನಾಶಕ್ಕೆ ಅಥವಾ ಅಳಿವಿನಂಚಿಗೆ ಕಾರಣವಾಗಿರ್ತಕ್ಕಂಥ ರಾಜ್ಯಗಳು ನಮ್ಮ ರಾಜ್ಯದಲ್ಲಿ ನೂರು ಪ್ರಭೇದದ ಕಪ್ಪೆಗಳಲ್ಲಿ ಮೂವತ್ತರಷ್ಟು ಅಪಾಯದಲ್ಲಿವೆ ಎರಡು ಸಾವಿರದ ನಾಲ್ಕರ ಬಳಿಕ ಅಳಿವಿನಂಚಿನಲ್ಲಿರುವ ಕಪ್ಪೆಗಳೆಂದರೆ ನೋಡಿ ಅಳಿವಿನಂಚಿನಲ್ಲಿರುವ ಕಪ್ಪೆಗಳು ಒಂದೇದಾಗಿ ಕೋಸ್ತರಿಕದ ನೋಡಿ ಕೋಷ್ಟರಿಕ್ ಅಥವಾ ಕೋಷ್ಟರಿಕದ ಚೆರಿಕ್ಕಿ ಹರ್ಲೆಕ್ವಿನ್ ಟೋಡ್ ಆಸ್ಟ್ರೇಲಿಯಾದ ಚೂಪು ಮೂತಿಯ ದಿನದ ಕಪ್ಪೆ ಗ್ವಾಟೆಮಲದ ಮೈಲೋ ಮೈಲೋಮಿಲೋನ್ ಮತ್ತು ಜಲ್ಫಾ ಫಾಸ್ಟ್ ಬ್ರೋಕ್ ಸಲಾಮಂಡರ್ ಅಂತ ಹೇಳ್ತೀವಿ ನೋಡಿ ಇಪ್ಪತ್ತೇಳಕ್ಕೂ ಹೆಚ್ಚು ತೀಕ್ಷ್ಣವಾಗಿ ಅಳಿವಿನಂಚಲ್ಲಿರುವ ಪ್ರಭೇದಗಳು ಈಗ ವಿನಾಶ ಹೊಂದಿರುವುದಾಗಿ ಪರಿಗಣಿಸಲಾಗಿದೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡೋಣ ಯುರೋಪಿಯನ್ ಪುರುಷ ತಂಡವು ಎರಡು ಸಾವಿರದ ಇಪ್ಪತ್ತ್ಮೂರರ ರೈಡರ್ ಕಪ್ಪನ್ನು ಗೆದ್ದುಕೊಂಡಿದೆ ನೋಡಿ ರೈಡರ್ ಕಪ್ಪನ್ನು ಗೆದ್ದುಕೊಂಡಿದೆ ಹಾಗಾದರೆ ಈ ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಈ ತರಹದಲ್ಲಿ ಅಲ್ಲಿ ಕ್ವಶನನ್ನು ನಿಮಗೆ ಈಗೀಗ ಕೇಳ್ತಾ ಇದ್ದೇನೆ ಸರಿಯಾದಂಥ ಉತ್ತರ ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ರೈಡರ್ ಕಫನ್ನು ಸೊ ಗೆದ್ದುಕೊಂಡಿರ್ತಕ್ಕಂಥದ್ದು ನಾವೀಗ ಡೀಟೇಲ್ಸ್ ನೋಡೋಣ ಯುರೋಪಿಯನ್ ಪುರುಷರ ತಂಡ ಗೆದ್ದಿದೆ ಓಕೆ ಸೊ ನೋಡಿ ಯುರೋಪಿಯನ್ ಪುರುಷರ ತಂಡ ರೈಡರ್ ಕಪ್ಪನ್ನು ಗೆದ್ದುಕೊಂಡಿದೆ ಸೊ ಇದು ನಲವತ್ನಾಲ್ಕನೇ ರೈಡರ್ ಕಪ್ ಇಟಲಿಯ ರೋಮ್ನ ಗೈಡೋನಿಯಾದಲ್ಲಿರುವ ಸಿಮನ್ ಗಲ್ಫ್ ಮತ್ತು ಕಂಟ್ರಿ ಕ್ಲಬ್ನಲ್ಲಿ ನಡೆಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ರೈಡರ್ ಕಪ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ನಡೆಯಲಿದೆ ರೈಡರ್ ಕಪ್ ಬಗ್ಗೆ ನಾವು ನೋಡೋದಾದರೆ ರೈಡರ್ ಕಪ್ ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ತಂಡಗಳ ನಡುವಿನ ದ್ವೈವಾರ್ಷಿಕ ಪುರುಷರ ಗೋಲ್ ಎಫ್ ಸ್ಪರ್ಧೆಯಾಗಿದೆ ಅಂದರೆ ಇದು ಸೊ ಗೋಲ್ ಎಫ್ ಅಂತ ಆಗ್ಬಿಟ್ಟಿದೆ ಸೊ ಗಾಲ್ಫ್ ಅಂತ ಮಾಡ್ಕೊಳ್ಳಿ ಸ್ನೇಹಿತರು ಓಕೆ ಗಾಲ್ಫ್ ಸ್ಪರ್ಧೆಯಾಗಿದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಇಪ್ಪತ್ನಾಲ್ಕು ಅತ್ಯುತ್ತಮ ಆಟಗಾರರು ರೈಡರ್ ಕಪ್ನಲ್ಲಿ ಸ್ಪರ್ಧೆ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡಿ ಓ ಡಿ ಐ ನೋಡಿ ಒನ್ ಡೇ ಇಂಟರ್ನ್ಯಾಷನಲ್ ವಿಶ್ವಕಪ್ ಪ್ರಾರಂಭವಾಗಿದೆ ಇದರ ಮ್ಯಾಸ್ಕರ್ಟ್ನ ಹೆಸರೇನು ಅಂತ ಕೇಳಿದ್ರೆ ಬ್ಲೇಸ್ ಆ್ಯಂಡ್ ಟಾಂಕ್ ಎಂಬುದು ಇನ್ನು ಹನ್ನೊಂದನೇ ಕ್ವಶನ್ ಗ್ಲೋಬಲ್ ಇಂಡಿಯನ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಸುಧಾಮೂರ್ತಿ ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ನೋಡಿ ಇತ್ತೀಚೆಗೆ ಯಾವ ರಾಜ್ಯವು ಕುನೋಕಾರ್ಫಸ್ ಸಸ್ಯವನ್ನು ನಿಷೇಧಿಸಿದೆ ನೋಡಿ ಕುನೋ ಕಾರ್ಫಸ್ ಗುಜರಾತ್ ನೆಕ್ಸ್ಟ್ ಹದಿಮೂರನೇ ನೋಡಿ ದೇಶದ ಅತಿದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷ ದಿನೇಶ್ ಕಾರಾ ಅಟ್ ಪ್ರೆಸೆಂಟ್ಲಿ ಇದ್ದಾರೆ ಇವರ ಅಧಿಕಾರವನ್ನು ಮತ್ತೆ ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ನೋಡಿ ಏಷ್ಯನ್ ಗೇಮ್ಸ್ನಲ್ಲಿ ಜ್ಯೋತಿ ಸುರೇಖಾ ವೆನ್ನಮ್ ಅದಿತಿ ಗೋಪಿಚಂದ್ ಸ್ವಾಮಿ ಮತ್ತು ಪರ್ನಿತ್ ಕೌರ್ ಕೆಳಗಿನ ಯಾವ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಸರಿಯಾದಂಥ ಉತ್ತರ ಬಿಲ್ಲುಗಾರಿಕೆ ಅಂದರೆ ಅರ್ಚರಿ ಅಂತ ಹೇಳ್ತೀವಿ ಸೊ ಅರ್ಚರಿ ವಿಭಾಗದಲ್ಲಿ ಇವರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಏಷ್ಯನ್ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಇಂಡಿಯನ್ ವುಮೆನ್ಸ್ ಈಗ ಅರ್ಚರಿ ಟೀಮ್ ಏನಿದೆ ಸೊ ಗೋಲ್ಡ್ ಕ್ಲಿಂಚ್ ಆಗಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಹದಿನೈದನೇ ಕ್ವೆಶನ್ ನೋಡಿ ಪ್ರತಿ ವರ್ಷ ಅಕ್ಟೋಬರ್ ಐದನ್ನು ರಾಷ್ಟ್ರೀಯ ಡಾಲ್ಫಿನ್ ದಿನ ಎಂದು ಆಚರಿಸಲಾಗುತ್ತದೆ ಹಾಗಾದರೆ ಯಾವ ವರ್ಷದಲ್ಲಿ ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲಚರ ಎಂದು ಘೋಷಿಸಲಾಯಿತು ಸರಿಯಾದಂಥ ಉತ್ತರವನ್ನು ಗಮನಿಸಿ ಆಪ್ಷನ್ ನಂಬರ್ ಒನ್ ಅಕ್ಟೋಬರ್ ಐದು ಎರಡು ಸಾವಿರದ ಒಂಬತ್ತು ನೋಡಿ ಮನಮೋಹನ್ ಸಿಂಗ್ರವರು ಇದ್ದಂತಹ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಣೆ ಮಾಡಲಾಯಿತು ನೋಡಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನ್ಯಾಷನಲ್ ಅಕ್ವೆಟಿಕ್ ಅನಿಮಲ್ ಅಂತ ಹೇಳ್ತೀವಿ ಡೀಟೇಲ್ಸನ್ನು ನೋಡೋಣ ಅಕ್ಟೋಬರ್ ಐದನ್ನು ನಾವು ನ್ಯಾಷನಲ್ ಡಾಲ್ಫಿನ್ ಡೇ ಅನ್ನು ಆಚರಣೆ ಮಾಡ್ತೀವಿ ಇದರ ಬಗ್ಗೆ ಡೀಟೇಲ್ಸ್ ನೋಡಿ ಡಾಲ್ಫಿನ್ಗಳ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಕ್ಟೋಬರ್ ಐದನ್ನು ರಾಷ್ಟ್ರೀಯ ಡಾಲ್ಫಿನ್ ದಿನ ಎಂದು ಆಚರಣೆ ಮಾಡ್ತೀವಿ ಈ ವರ್ಷ ಎರಡನೇ ಡಾಲ್ಫಿನ್ ದಿನವಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಾರಿ ಇಪ್ಪತ್ತೆರಡರಲ್ಲಿ ಮೊದಲವರೆಗೆ ಆಚರಣೆ ಮಾಡಲಾಯಿತು ನೋಡಿ ನಾವೀಗ ರಾಷ್ಟ್ರೀಯ ಡಾಲ್ಫಿನ್ ದಿನದ ಪ್ರಾರಂಭದ ಬಗ್ಗೆ ನಾವು ನೋಡೋದಾದರೆ ಅಕ್ಟೋಬರ್ ಐದು ಎರಡು ಸಾವಿರದ ಒಂಬತ್ತರಂದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ರಾಷ್ಟ್ರೀಯ ಗಂಗಾ ದಿನ ಜಲಾನಯನ ಪ್ರಾಧಿಕಾರದ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ನೋಡಿ ರಾಷ್ಟ್ರೀಯ ಗಂಗಾ ಜಲಾನಯನ ಪ್ರದೇಶದ ಪ್ರಾಧಿಕಾರ ಏನಿದೆ ಅದರ ಮೊದಲ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಣೆ ಮಾಡಲಾಗುತ್ತದೆ ತದನಂತರ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯ ಅರವತ್ತೇಳನೇ ಸಭೆ ಸಭೆಯಲ್ಲಿ ಕೇಂದ್ರ ಪರಿಸರ ಸಚಿವರಾಗಿರತಕ್ಕಂಥ ಭೂಪೇಂದ್ರ ಯಾದವ್ ಏನಿದ್ದಾರೆ ರಾಷ್ಟ್ರೀಯ ಡಾಲ್ಫಿನ್ ದಿನವೊಂದು ಆಚರಿಸಲು ಘೋಷಣೆಯನ್ನು ಮಾಡ್ತಾರೆ ಎರಡನೇ ರಾಷ್ಟ್ರೀಯ ಡಾಲ್ಫಿನ್ ದಿನ ಈಗ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ಗಮನಿಸಿ ಅಸ್ಸಾಂ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಜಾರ್ಖಂಡ್ ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಡಾಲ್ಫಿನ್ಗಳು ಕಂಡುಬರುತ್ತವೆ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ರೆಡ್ ಲೀಸ್ಟ್ನಲ್ಲಿ ಡಾಲ್ಫಿನ್ಗಳನ್ನು ಅಳಿವಿನಂಚಿನಲ್ಲಿರುವ ಜಾತಿ ಎಂದು ವರ್ಗೀಕರಿಸಲಾಗಿದೆ ಹಾಗಾದರೆ ಗಂಗಾ ಡಾಲ್ಫಿನ್ ಸಂರಕ್ಷಣೆಗಾಗಿ ಸರ್ಕಾರದ ಪ್ರಯತ್ನಗಳು ನೋಡಿ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡು ಜಾರಿಗೆ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿದೆ ಈ ಒಂದು ಒಂದು ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಗಂಗಾ ಕ್ರಿಯಾ ಯೋಜನೆಯನ್ನು ಆರಂಭ ಮಾಡಲಾಯಿತು ಈ ಒಂದು ಒಂದು ಯೋಜನೆ ಅಡಿಯಲ್ಲಿ ಬಿಹಾರದ ವಿಕ್ರಮಶೀಲ ಗಂಗಾ ಡಾಲ್ಫಿನ್ ಅಭಯಾರಣ್ಯವನ್ನು ಈ ಅಡಿ ಸ್ಥಾಪನೆ ಮಾಡಲಾಯಿತು ಬಿಹಾರದ ವಿಕ್ರಮಶೀಲ ಒಂದು ಅಭಯಾರಣ್ಯವೇನಿದೆ ಡಾಲ್ಫಿನ್ಗಾಗಿ ಭಾರತದಲ್ಲಿರತಕ್ಕಂಥ ಏಕಮಾತ್ರ ಅಭಯಾರಣ್ಯವಾಗಿದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇನ್ನು ನಾನು ಇವತ್ತಿನ ಪ್ರಶ್ನೆಗಳು ಸೊ ಎಲ್ಲ ಪ್ರಶ್ನೆಗಳಿಗೆ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡಿ ಒಂದನೇ ಕ್ವಶನ್ ನೋಡಿ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವ್ಯಕ್ತಿ ಯಾರು ಎರಡನೇದಾಗಿ ಸಾಫ್ ಅಂಡರ್ ನೈಂಟೀನ್ ಪುರುಷರ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಂದ್ಯಾವಳಿಯ ಅತ್ಯಂತ ಮೌಲ್ಯಯುತ ಆಟಗಾರರಾಗಿ ಯಾರು ಆಯ್ಕೆಯಾಗಿದ್ದಾರೆ ಮೂರನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ರೈಡರ್ ಕಪ್ ಗೆದ್ದವರು ಯಾರು ನಾಲ್ಕನೇದಾಗಿ ಡಾಲ್ಫಿನ್ಗಳ ಸಂರಕ್ಷಣೆಗಾಗಿ ಗಂಗಾ ಡಾಲ್ಫಿನ್ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಇವು ನಾಲ್ಕಕ್ಕೂ ಪ್ರತಿಯೊಬ್ಬರು ಅನುಸಾರ ಮಾಡಿ ಮಿಸ್ ಮಾಡಬೇಡಿ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್